ಎಲ್ಲರಿಗೂ ನಮಸ್ಕಾರ ಇಂದು ನಾನು ಪರಿಚಯ ಮಾಡಿಕೊಳ್ಳುತ್ತಿರುವಂತ ಸಾಧಕರ ಹೆಸರು ಶ್ರೀ ಕಟ್ಟೆ ಎಂ ಎಸ್ ಕೃಷ್ಣಸ್ವಾಮಿ ರವರದ್ದು ಇವರು ಸಾಹಿತಿಗಳು ಸಾಧಕರು ಕಲಾವಿದ ನಟರು ಬರಹಗಾರರು ಇವರು ಮೂಲತಃ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜಸಾಗರ ಎಂಬ ಗ್ರಾಮದಲ್ಲಿ ಜನಿಸಿರುತ್ತಾರೆ ಇವರ ತಂದೆ ಲೇಟ್ ಸುಬ್ಬಣ್ಣಾಚಾರ್ ಹಾಗೂ ತಾಯಿ ಲಕ್ಷ್ಮಮ್ಮ ಇವರ ತೃತೀಯ ಪುತ್ರರಾಗಿ ಇವರು ಜನಿಸಿರುತ್ತಾರೆ ಇವರ ವಿದ್ಯಾಭ್ಯಾಸ ಬಿಕಾಂ ರವರಿಗೆ ಆಗಿರುತ್ತದೆ ಇವರು ಬಾಲ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿಯೇ ವ್ಯಾಸಂಗವನ್ನು ಮಾಡಿರುತ್ತಾರೆ ಇವರು ತುಂಬ ಕಷ್ಟದ ದಿನಗಳಲ್ಲಿಯೇ ವ್ಯಾಸಂಗ ಮಾಡಿದ್ದು ನಂತರ ಇವರು ಮೈಸೂರಿನ ಆರ್ಸಿ ಎಲೆಕ್ಟ್ರಾನಿಕ್ನಲ್ಲಿ ವಿಶೇಷ ಆಪರೇಟರ್ ಆಗಿ ಒಂದು ವರ್ಷ ಕೆಲಸವನ್ನು ನಿರ್ವಹಿಸಿ ಕಾರ್ಖಾನೆ ಕೆಲಸ ಮಾಡಿ ಅಷ್ಟರಲ್ಲಿ ನಿರ್ವಹಿಸಿ ಕಾರ್ಖಾನೆ ಮುಚ್ಚಿದ ಕಾರಣದಿಂದಾಗಿ ಅಲ್ಲಿಂದ ಮೈಸೂರು ಸುಬ್ಬರಾಯ ಏಜೆನ್ಸಿ ಹಾಗೂ ಪಳನಿಸ್ವಾಮಿ ಏಜೆನ್ಸಿನಲ್ಲಿ ಅಕೌಂಟ್ ಕ್ಯಾಸಿಯರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ ಮುಂದೆ ಗೆಜ್ಜಲಗೆರೆಯಲ್ಲಿರುವಂತಹ ಜಿಲ್ಲಾ KMF ಡೈರಿಯಲ್ಲಿ ಒಂದು ವರ್ಷ ದಿನಗೂಲಿ ನೌಕರರಾಗಿ ಕಾರ್ಯವನ್ನು ನಿರ್ವಹಿಸಿ ಅಲ್ಲಿಂದ ಮಂಡ್ಯದ ಚೆಸ್ಕಾಂನಲ್ಲಿರುವಂತಹ ಮೀಟರ್ ವಿಭಾಗದಲ್ಲಿ ಒಂದು ವರ್ಷ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ ಜೀವನೋಪಾಯಕ್ಕಾಗಿ ಹತ್ತು ಹಲವು ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಅವರು ಜೀವನವನ್ನು ಸಾಗಿಸ್ತಿದ್ದಾರೆ ಈಗಲೂ ಸಹ ಪ್ರಸ್ತುತ ಈಗ ಅವರು ಅಂಚೆ ಇಲಾಖೆಯ ಅಂಚೆ ಜೀವ ವಿಮೆಯಲ್ಲಿ ನೇರ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿರುವ ಇವರು ಜೊತೆಯಲ್ಲಿ ಸರ್ಕಾರಿ ನೋಂದಾಯಿತ ಕಾರ್ಮಿಕ ಗುತ್ತಿಗೆದಾರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ತಮ್ಮ 14ನೇ ವಯಸ್ಸಿನಲ್ಲಿ ಇರುವಾಗಲೇ ಅವರು ಬಟ್ಟಿ ಭದ್ರೇಗೌಡ ಎಂಬ ಮೊಟ್ಟ ಮೊದಲ ನಾಟಕಕ್ಕೆ ಬಣ್ಣವನ್ನು ಹಚ್ಚಿದವರು ಗಣೇಶ ಹಬ್ಬ ಹಾಗೂ ಹಬ್ಬ ಜಾತ್ರೆ ಉತ್ಸವಗಳ ಕಾರ್ಯಕ್ರಮಗಳಲ್ಲಿ ಇವರು ಕಲಾವಿದರ ಜೊತೆಗೂಡಿ ಪೋಷಕ ನಟನಾಗಿ ಅಭಿನಯವನ್ನು ಮಾಡಿರ್ತಾರೆ ಹಾಗೆ ಅವರು ಶಾಲಾ ಕಾಲೇಜುಗಳಲ್ಲಿಯೂ ಸಹ ಚರ್ಚಾ ಸ್ಪರ್ಧೆ ಏಕಪತ್ರ ಅಭಿನಯ ಜಾನಪದ ಗೀತೆ ಭಾವಗೀತೆ ಇತ್ಯಾದಿ ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸಿ ಎಲ್ಲದರಲ್ಲೂ ಸಹ ಮೊದಲ ಸ್ಥಾನವನ್ನು ಪಡೆಯುತ್ತಿದ್ದವರು KRSನ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರಬೇಕಾದ್ರೆ ಇವರ ಪ್ರತಿಭೆಯನ್ನು ಕಂಡಂತಹ KRSನ SBI ಬ್ಯಾಂಕ್ ರವರಿಂದ ಅಂದೇ ಅವರು ಸಹ 50 ರೂಪಾಯಿಗಳ ಬಹುಮಾನವನ್ನು ಪಡೆದಿದ್ದವರು ಶಾಲೆ ಕಾಲೇಜುಗಳ ಗುರುಗಳ ಪ್ರೋತ್ಸಾಹದಿಂದ ಹವ್ಯಾಸಿ ಕಲಾ ವೇದಿಕೆಯ ಮೂಲಕ ಹಲವಾರು ಸಾಮಾಜಿಕ ಸಾಕ್ಷರತಾ ನಾಟಕಗಳಲ್ಲಿ ಅಭಿನಯಿಸಿದ್ದರು ಮೊದಲ ನಾಟಕ ಬಡ್ಡಿ ಭದ್ರೇಗೌಡದಿಂದ ಪ್ರಾರಂಭವಾಗಿ ಕಾಲೇಜಿನಲ್ಲಿ ಜಿಲ್ಲಾ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಾತ್ರೆ ನಾಟಕಗಳಲ್ಲಿ ಇವರ ರಾಜನ ಅಭಿನಯವನ್ನು ಮೆಚ್ಚಿಗೆಯ ಅಭಿನಂದನಾ ಪತ್ರವನ್ನು ಸಹ ಇವರು ಪಡೆದಿದ್ದಾರೆ ಅಂದೇ ಇವರು ಚಿಕ್ಕ ವಯಸ್ಸಿನಲ್ಲಿ ಅಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ 80ರ ಹರಿಯದ ಹಿರಿಯ ವಯೋವೃದ್ಧನ ಪಾತ್ರ ಬಸವಯ್ಯನ ಪಾತ್ರದಲ್ಲಿ ಅಭಿನಯಿಸಿ ಪ್ರತಿಯೊಬ್ಬರ ಮನಸ್ಸನ್ನು ಸೂರೆಗೊಂಡಿದ್ದವನು ನಂತರ ಪ್ರತಿಕಾರ ತಾಳಿ ಕಟ್ಟಿದವರು ಗಂಡನನ್ನ ಸಾಕ್ಷರತ ನಾಟಕವಾದಂತಹ ಹೆಬ್ಬೆಟ್ಟು ಮತ್ತು ನಮ್ಮೂರ ಗೌಡ ಇಂದಿಗೂ 500ಕ್ಕೂ ಹೆಚ್ಚು ಪ್ರದರ್ಶನಗೊಂಡಿವೆ ಮೈಸೂರಿನ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಹಾಸ್ಯಭರಿತ ಹೆಬ್ಬೆಟ್ಟು ನಾಟಕವನ್ನು 2 ಬಾರಿ ಪ್ರದರ್ಶನ ನೀಡುತ್ತಾರೆ 2013 ಹಾಗೂ 2019ರಲ್ಲಿ ಅಭಿನಯಿಸಿ ಎಲ್ಲರ ಮೆಚ್ಚುಗೆಗೂ ಸಹ ಪಾತ್ರರಾಗಿರುತ್ತಾರೆ ಇವರ ಕವನ ರಚಿಸುವ ಮತ್ತು ವಾಚಿಸುವ ಶೈಲಿಗೆ ಸಭಿಕರ ಮೆಚ್ಚುಗೆಗೂ ಪಾತ್ರರಾಗಿರ್ತಾರೆ ಈಗ ಪ್ರಸ್ತುತ ಕರೋನಾ ಕನ್ನಡಿ ಎಂಬ ಜಾಗೃತಿ ಮೂಡಿಸುವಂತಹ ನಾಟಕ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ನೀಡಿದ್ದಾರೆ ಬೇಲೂರು ಕೃಷ್ಣಮೂರ್ತಿಯವರ ಸ್ವರಚಿತ ನಾಟಕ ರಂಗಕಂದನ ರಾಧಾಂತ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಅಭಿನಯಿಸಿರುವರು ಪ್ರೀತಿಸಿದವಳ ಕೈಬಿಡಬೇಡ ಬದುಕು ಲಚ್ಚಿ ತಾಳಿ ಕಟ್ಟಿದವರು ಗಂಡನನ್ನ ಸಂಪತ್ತಿಗೆ ಸವಾಲ್ ಕುರಿ ದೊಡ್ಡಿ ಕುರುಕ್ಷೇತ್ರ ಚೆನ್ನಿ ದೊಡ್ಡಿ ಚಿತ್ರೆ ಅದೃಷ್ಟಲಕ್ಷ್ಮಿ
ಆಷಾಢದಲ್ಲಿ ಅಳಿಯ, ಫಜೀತಿ, ಶ್ರೀಕೃಷ್ಣ ಸಂಧಾನ, ಹಾಸ್ಯ ನಾಟಕ, ಬಸ್ ಕಂಡಕ್ಟರ್, ಚಿನ್ನದ ಬೊಂಬೆ, ತಲೆದಂಡ, ಮನೆಹಳ್ಳಿಯ, ಕನಕ ನಾಯಕ, ಸಿಂಹಾಸನ, ಬೆಕ್ಕು, ಬಾವಿ, ಭಾರತಾಂಬೆ, ಕಲೆಯ ಕೊಲೆ, ಸಕ್ಕರೆ ಗೊಂಬೆ, ಸಂಕ್ರಾಂತಿ, ಕಿಟ್ಟು ಪುಟು, ಪ್ರೀತಿಸಿದವಳ ಕೈಬಿಡಬೇಡ, ಹೀಗೆ ಹಲವಾರು ನಾಟಕಗಳಲ್ಲಿ ಅಭಿನಯವನ್ನು ಮಾಡಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರ ಬಾಲ್ಯದ ಗೆಳೆಯ, ಕಲಾವಿದ, ಚಲನಚಿತ್ರ ನಟ, ಸಹ ನಿರ್ದೇಶಕರೂ ಆಗಿರುವಂತಹ ದಯಾನಂದ ಕಟ್ಟೆ ಅವರ ಜೊತೆಗೂಡಿ ತಂಡ ಕಟ್ಟಿಕೊಂಡು ಜೊತೆ ಜೊತೆಯಾಗಿ ರಾಜ್ಯದ ನಾನಾ ಕಡೆಗಳಲ್ಲಿ ನಡೆಯುವಂತಹ ನಾಟಕೋತ್ಸವಗಳಲ್ಲಿ ಹಾಗೂ ತಿರುವಾಂಕೂರು ನರಸಿಂಹಪುರದಲ್ಲಿ ನಡೆಯುವಂತಹ ಕುಂಭಮೇಳಗಳಲ್ಲಿ ಹಾಗೆ ಹಲವು ಕಡೆ ಅಂದರೆ ಚಾಮರಾಜನಗರದ ಹನೂರಿನಲ್ಲಿ, ತಮಿಳುನಾಡಿನ ಗಡಿಭಾಗಗಳಲ್ಲಿ, ಗಿರಿಜನರ ಹಟ್ಟಿಯಲ್ಲಿ ಗಿರಿಜನರ ಮೇಳ, ಕುಂಭಮೇಳ, ನಾಟಕ ಸ್ಪರ್ಧೆಯಲ್ಲೂ ಭಾಗವಹಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ, ನಾಟಕ ಸಾಹಿತ್ಯ ಪರಿಷತ್ತು, ಕನ್ನಡ ಸಂಸ್ಕೃತಿ ಇಲಾಖೆಯವರ ಸಹಕಾರದೊಂದಿಗೆ ಚಾಮರಾಜನಗರ ಮೈಸೂರು ಮಂಡ್ಯಾವತಿಯಿಂದ ಶ್ರೀರಂಗಪಟ್ಟಣ ದಸರಾದಲ್ಲೂ ಸಹ 2019 ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕದಲ್ಲೂ ಸಹ ಅಭಿನಯವನ್ನು ಮಾಡಿದ್ದಾರೆ. ಇವರ ಕಲಾ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಹಲವಾರು ಪ್ರಶಸ್ತಿಗಳು ಗೌರವಗಳು ಸಂದಿವೆ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಪ್ರಶಸ್ತಿಗಳು ಇವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಸಿ ಶಂಕರೇಗೌಡ ಪರಿಷತ್ ವತಿಯಿಂದ ಕನ್ನಡ ರತ್ನ, ಅಖಿಲ ಕರ್ನಾಟಕ ಹಿಂದುಳಿದವರ ವೇದಿಕೆಯಿಂದ ಸಾಹಿತ್ಯ ರತ್ನ, ದಿವ್ಯಜ್ಯೋತಿ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ರಾಜ್ಯ ಮಟ್ಟದ ಸಾಹಿತ್ಯ ಭಂಡಾರ ಪ್ರಶಸ್ತಿ, ಸಿರಿಗನ್ನಡ ವೇದಿಕೆ ಜಿಲ್ಲಾ ವತಿಯಿಂದ ರಾಜ್ಯ ಮಟ್ಟದ ಕಾಯಕಯೋಗಿ ಪ್ರಶಸ್ತಿ, ಜಿಲ್ಲಾ ಸಾಹಿತ್ಯ ಪರಿಷತ್ತಿನಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ವಿಶ್ವಕರ್ಮ ಸಮಾಜದ ವತಿಯಿಂದ ಗೌರವ ಪ್ರಶಸ್ತಿ, ಕಸ್ತೂರಿ ಸಿರಿಗನ್ನಡ ವೇದಿಕೆಯಿಂದ ರಾಜ್ಯ ಘಟಕದ ವತಿಯಿಂದ ಗೌರವ, ಹಲವಾರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬೆಳಗಾವಿ ಜಿಲ್ಲಾ ಕಸ್ತೂರಿ ಸಿರಿಗನ್ನಡ ವೇದಿಕೆ ಸಾಧಕರನ್ನು ಹುಡುಕಿ ನೀಡುವ ರಾಜ್ಯ ಮಟ್ಟದ ಕವಿಭೂಷಣ ವಿಭೂಷಣ ಪ್ರಶಸ್ತಿ, ಹೀಗೆ ಹಲವಾರು ಬಿರುದಾಂಕಿತ ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಹಾಗೂ ಅಂತರ್ಜಾಲಗಳಲ್ಲಿ ಹಲವು ವೇದಿಕೆಯ ಸಂಘಟನಾಕಾರರಾಗಿ ಸೇವೆ ಮಾಡುತ್ತಿರುವರು. ಶ್ರೀ ಸಿದ್ದೇಶ್ವರ ವೇದಿಕೆಯ ಬಳಗದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾಗಿ, ಜಿಲ್ಲಾ ಸ್ಪಂದನ ಸಿರಿ ವೇದಿಕೆಯ ಉಪಾಧ್ಯಕ್ಷರಾಗಿ, ಜಿಲ್ಲಾ ಗುರು ಸಾಹಿತ್ಯ ಬಳಗದ ಉಪಾಧ್ಯಕ್ಷರಾಗಿ, ಜಿಲ್ಲಾ ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷರಾಗಿ, ಅದರ ಜೊತೆ ಜೊತೆಯಾಗಿ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕ್ರಿಯಾಶೀಲ ವ್ಯಕ್ತಿಯಾಗಿ ಅವರ ಜೊತೆ ಜೊತೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ. ಹೀಗೆ ಅವರ ಕವನ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಎಂದು ಹೇಳುವುದರಲ್ಲಿ ತುಂಬ ಹೆಮ್ಮೆಯ ವಿಷಯ. ಅವರ ನೀ ಬಸವನಾಥ್ ಸಹಾಯ ಹಸ್ತ ಹಲವು ಅಂತರ್ಜಾಲ ಕವನ ಸ್ಪರ್ಧೆಗಳಲ್ಲಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರ ಲೇಖನಗಳು ಸಾಹಿತ್ಯ ರಚಿಸಲು ಆರಂಭಿಸಿದ್ದು 2004 ಇಸ್ವಿನಲ್ಲಿ. ಹೀಗೆ ಸಾಹಿತ್ಯ ಸೇವೆ ನಿರಂತರವಾಗಿ ಮುಂದುವರೆದಿದೆ. 500 ಹೆಚ್ಚು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರುವ ಹಾಗೂ ಇವರ ಮೂಸೆಯಿಂದ 1000 ಹೆಚ್ಚು ಕವನಗಳು ಮೂಡಿ ಬಂದಿರುವುದು ನಿಜಕ್ಕೂ ಸಂತಸಕರ ವಿಷಯವಾಗಿದೆ. ಇವರ ಕವನ ಸಂಕಲನಗಳು ಮನಸ್ಸು ನಕ್ಕಾಗ, ಮನಸ್ಸು ಮಲ್ಲಿಗೆ, ಹಾಗೆ ನವಿಲು, ಚಿತ್ತ ಸಂಪಿಗೆ, ಮೀಮಾಂಸೆ, ಪುಸ್ತಕ ಅಂತಃಕರಣ, ಅದರ ಜೊತೆಯಾಗಿ ಹಲವು ಸಾಹಿತ್ಯ ವೇದಿಕೆಗಳಲ್ಲಿ ಸಾಹಿತ್ಯ ರಚಿಸಿಕೊಂಡು ಬಂದಿರುತ್ತಾರೆ. ಸಿರಿಗನ್ನಡ ವೇದಿಕೆಯ ನಗರಾಧ್ಯಕ್ಷರಾಗಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹಲವು ಸಾಧಕರನ್ನು ಗುರುತಿಸಿ ಗೌರವಿಸಿರುವುದು, ಹಾಗೆ ಇವರ ನಿಸ್ವಾರ್ಥ ಸೇವೆ ನಿಜಕ್ಕೂ ಮೆಚ್ಚುವಂಥದ್ದೇ. ಇವರ ಹಲವು ಕವನ ಸಂಕಲನಗಳು, ಲೇಖನಗಳು ಕೆಲವು ಪ್ರಾದೇಶಿಕ ಪತ್ರಿಕೆಗಳಲ್ಲೂ
ಸಹ ಸಮಾಜದ ಹಂಕುಡಂಕು ತಿದ್ದುವ ಸಮಸ್ಯೆಗಳ ಕುರಿತು ಲೇಖನ ಮೂಡಿ ಕಣ್ಣು ತೆರೆಸುವ ಕಾಯಕವನ್ನು ಇವರು ಮಾಡಿ ಬಂದಿರುತ್ತಾರೆ. ಇವರ ಎಲ್ಲ ಸೇವೆಗಳನ್ನು ಪರಿಗಣಿಸಿ ಹಲವು ಸಂಘ ಸಂಸ್ಥೆಗಳು ಹಲವು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಸಾಹಿತ್ಯ ರತ್ನ, ಸಾಹಿತ್ಯ ಭಂಡಾರ ಎರಡು ವೇದಿಕೆಗಳಿಂದ ಕಾವ್ಯಶ್ರೀ ಪ್ರಶಸ್ತಿ, ಕಾಯಕ ಯೋಗಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ವಿಶ್ವಕರ್ಮ ಸಮಾಜದಿಂದ ಸನ್ಮಾನಿಸಿ ಗೌರವಿಸಿದ್ದಾರೆ. ರಾಜ್ಯ ಅಖಿಲ ಕರ್ನಾಟಕ ಅಹಿಂದ ವರ್ಗಗಳ ವತಿಯಿಂದ ವೇದಿಕೆಯಿಂದ ಶ್ರೀ ಕಾಳಿಕಾ ಕ್ಷೇತ್ರ ಸಿರಸಂಗಿಯಲ್ಲಿ ಸಾಹಿತ್ಯ ರತ್ನ ಬಿರುದಾಂಕಿತ ಪ್ರಧಾನ ಪ್ರಶಸ್ತಿ ಕನ್ನಡ ರತ್ನ ಪ್ರಶಸ್ತಿ, ಕಸ್ತೂರಿ ಸಿರಿಗನ್ನಡ ವೇದಿಕೆ, ಸಿಂಧುಶ್ರೀ ಕಲಾ ಸಂಸ್ಥೆ, ಜಿ ಸಂಸ್ಥಾ ಸಾಹಿತ್ಯ ವೇದಿಕೆ, ಗ್ರಾಮರಂಗ ಸಾಂಸ್ಕೃತಿಕ ವೇದಿಕೆಗಳು ಇದೆ. ಕವನ ಬುದ್ಧನಾಗು ಸಹಾಯ ಹಸ್ತ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ ಹಾಗೂ ಹಲವು ಸಾಂಸ್ಕೃತಿಕ ವೇದಿಕೆಗಳು ಹೀಗೆ ಸುಮಾರು ಪ್ರಶಸ್ತಿ ಗೌರವಗಳನ್ನು ಇವರಿಗೆ ನೀಡಿ ಸನ್ಮಾನಿಸಿದ್ದಾರೆ. ಅಂತರ್ಜಾಲ ವೇದಿಕೆಗಳಾದಂತಹ ಜಿಲ್ಲಾ ಶ್ರೀ ಸಿದ್ದೇಶ್ವರ ಸಾಹಿತ್ಯ ವೇದಿಕೆ ಗೌರವಾಧ್ಯಕ್ಷರಾಗಿ, ಜಿಲ್ಲಾ ಸ್ಪಂದನ ಸಿರಿ ವೇದಿಕೆಯ ಉಪಾಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗೆ ಮಂಡ್ಯ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆಸುವ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಎಲೆಮರೆಕಾಯಿಯಂತಿರುವ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಇರುವಂತಹ ಸಾಧಕರನ್ನು, ವ್ಯಕ್ತಿಗಳನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಪರಿಗಣಿಸಿ ಅವರಿಗೆ ಜಿಲ್ಲಾ ಕಸ್ತೂರಿ ಸಿರಿಗನ್ನಡ ವೇದಿಕೆಯಿಂದ ಅವರಿಗೆ ರಾಜ್ಯಮಟ್ಟದ ಪ್ರಜಾವಿಭೂಷಣವನ್ನು ಪ್ರಶಸ್ತಿಯನ್ನು ನೀಡಿರುವುದು ನಿಜಕ್ಕೂ ಸಂತಸಕರವಾದಂತಹ ವಿಷಯವಾಗಿದೆ. ಇವರಿಗೆ ಮತ್ತಷ್ಟು ಮಗದಷ್ಟು ಪ್ರಶಸ್ತಿಗಳು ಬರುತ್ತಿರಲಿ. ಇವರಿಂದ ನಮ್ಮ ಕನ್ನಡ ಸಾಹಿತ್ಯ ನಾಡು ನುಡಿಗೆ ಇನ್ನು ಸಾಹಿತ್ಯವನ್ನು ಬೆಳೆಸುವಂತಹ ಶಕ್ತಿ ಆ ದೇವರು ನೀಡಲೆಂದು ನಾನು ಶುಭ ಕೋರಿದೆ. ಎಲ್ರಿಗೂ ನಮಸ್ಕಾರ.